ವರುಣ್ ವರ್ಷ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಟ್ರೆಂಡಿಂಗಲ್ಲಿರುವಂಥ ಹೆಸರಿದು. ವರುಣ್ ವರ್ಷ ಅವರ ವೀಡಿಯೋಸ್ಗಳನ್ನು ನೀವೆಲ್ಲರೂ ನೋಡಿ ಖುಷಿಪಟ್ಟಿರ್ತೀರಾ. ಜೋಡಿ ಅಂದರೆ ಹೀಗಿರಬೇಕು ಅಂಥೇಳಿ ಎಷ್ಟೋ ಸಲ ಅನಿಸುವಂಥ ರೀತಿಯಲ್ಲಿ ಅವರಿಬ್ಬರು ಇರುವಂಥದ್ದನ್ನು ನಾವು ನೋಡಿದ್ದೀವಿ. ಅವರು ವೀಡಿಯೋಸ್ ಕ್ರಿಯೇಟ್ ಮಾಡೋದಕ್ಕಿಂತ ಹೆಚ್ಚಾಗಿ ಅವರ ಬ್ಲಾಗ್ಗಳಿಗೆ ಹೆಚ್ಚು ಕಮೆಂಟ್ಸ್ ಅಥವಾ ಲೈಕ್ಸ್ ಅಥವಾ ವ್ಯೂಸ್ ಬಂದಿರುವಂಥದ್ದು ಇದೆ. ಯಾಕಂದರೆ ಅವರನ್ನು ವೀಡಿಯೋ ಕ್ರಿಯೇಟರ್ಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಪರ್ಸ್ನಲ್ಲಾಗಿ ಜನ ಇಷ್ಟಪಟ್ಟಿದ್ದು ಹೆಚ್ಚು. ಮತ್ತು ಅವರ ಜರ್ನಿ ಕೂಡ ಅದೇ ರೀತಿಯಾಗಿದೆ. ಬಹಳ ಕಷ್ಟದಿಂದ ಬಂದಿರುವಂಥ ಹುಡುಗ ವರುಣ್, ಆಟೋ ಓಡಿಸ್ತಾ ಇದ್ದಂಥ ಒಬ್ಬ ಹುಡುಗ ವೀಡಿಯೋಸ್ಗಳನ್ನು ಮಾಡಿ ರೀಲ್ಸ್ಗಳನ್ನು ಮಾಡಿ ಕಂಟೆಂಟ್ ಕ್ರಿಯೇಟರ್ ಆಗಿ ತಕ್ಕ ಮಟ್ಟಿಗೆ ಸಂಪಾದನೆಯನ್ನು ಮಾಡಿ ಒಂದು ಒಳ್ಳೆ ಲೈಫ್ ಸ್ಟೈಲನ್ನು ಲೀಡ್ ಮಾಡ್ತಾನೆ ಅಂತಂದರೆ ಅದು ಸುಮ್ಮನೆ ಮಾತಲ್ಲ. ಆತ ಕೂಡ ಬಹಳಷ್ಟು ಕಷ್ಟಪಟ್ಟಿದ್ದಾನೆ. ಆಟೋ ಓಡಿಸ್ತಾ ಇದ್ದಂಥ ಒಬ್ಬ ಹುಡುಗ ಇವತ್ತು ಒಂದು ಕಾರಲ್ಲಿ ಓಡಾಡ್ತಾನೆ, ಒಂದು ಒಳ್ಳೆ ಮನೆ ಮಾಡ್ಕೊಂಡಿದ್ದಾನೆ ಅಂತಂದರೆ ಅದರ ಹಿಂದಿನ ಕಷ್ಟಗಳು ಬಹಳಷ್ಟಿರುತ್ತೆ. ನೋಡೋರಿಗೆ ಅನಿಸ್ಬಹುದು ವೀಡಿಯೋ ಮಾಡಿ ಆತ ಸಂಪಾದನೆ ಮಾಡಿಬಿಟ್ಟ, ರೀಲ್ಸ್ ಮಾಡಿ ಸಂಪಾದನೆ ಮಾಡಿಬಿಟ್ಟ ಅಂತ. ಆದರೆ ಆ ವೀಡಿಯೋ ಮಾಡೋದು ಅಥವಾ ಕಂಟೆಂಟ್ ಕ್ರಿಯೇಟ್ ಮಾಡೋದು ಕೂಡ ಅಷ್ಟೇ ದೊಡ್ಡ ಸವಾಲು. ನಾವು ವೀಡಿಯೋ ಮಾಡಿಬಿಡ್ತೀವಿ ಅಂತ ಅಂದ್ಕೊಂಡವ್ರಿಗೆಲ್ಲ ವೀಡಿಯೋ ಮಾಡುವಂಥದ್ದು ಆಗೋದಿಲ್ಲ. ಆ ವಿಚಾರದಲ್ಲಿ ಒಳ್ಳೊಳ್ಳೆ ಯೂನಿಕ್ ಆದಂಥ ಕಂಟೆಂಟ್ಗಳನ್ನು ವರುಣ್ ಮತ್ತು ವರ್ಷ ಕೊಡ್ತಾಯಿದ್ರು. ಈಗಲೂ ಅವ್ರ ಪೇಜನ್ನು ನೀವು ಓಪನ್ ಮಾಡಿ ನೋಡಿದ್ರೆ ವರುಣ್ ಅಥವಾ ವರ್ಷ ಬೇರೆಬೇರೆಯಾಗಿ ಮಾಡಿದಂಥ ಕಂಟೆಂಟ್ಗಳಿಗಿಂತ ಹೆಚ್ಚಾಗಿ ಇಬ್ಬರು ಒಟ್ಟಾಗಿ ಮಾಡಿದಂಥ ಕಂಟೆಂಟ್ ಅಥವಾ ಬ್ಲಾಗ್ಸ್ಗಳಿಗೆ ಹೆಚ್ಚಿನ ಒಂದು ವ್ಯೂಸ್ ಬಂದಿರುವಂಥದ್ದನ್ನು ಗಮನಿಸಬಹುದು. ಹಾಗೆ ಇಬ್ಬರು ಒಬ್ರಿಗೊಬ್ರು ಸರ್ಪ್ರೈಸ್ ಕೊಡ್ತಾ ಇದ್ದಂಥದ್ದಾಗಿರ್ಬೋದು. ಅಂದರೆ ಜೀವನನ ತುಂಬ ಪ್ರೀತಿ ಮಾಡ್ತಾ ಅವರು ಬದುಕ್ತಾ ಇದ್ರು. ಬಟ್ ಈಗ ಆಲ್ ಆಫ್ ಅ ಸಡನ್ ವರ್ಷ ತಮ್ಮ ಸೋಷಿಯಲ್ ಮೀಡಿಯಾ ಪೇಜ್ನಲ್ಲಿ ಒಂದು ವಿಚಾರವನ್ನು ಅವರು ಬಹಿರಂಗಪಡಿಸ್ತಾರೆ. ನಾನು ವರುಣ್ ಬ್ರೇಕಪ್ ಮಾಡ್ಕೊಂಡಿದ್ದೀವಿ, ಇನ್ನು ಮುಂದೆ ವರುಣ್ ಜೀವನದಲ್ಲಿ ನಾನು ಇರೋದಿಲ್ಲ ಅನ್ನುವಂಥದ್ದನ್ನು ಹೇಳ್ತಾರೆ. ಆದರೆ ವರ್ಷ ಅವರ ಈ ಸೋಷಿಯಲ್ ಮೀಡಿಯಾ ಪೋಸ್ಟ್ ಇದೀಗ ಬಹಳಷ್ಟು ವೈರಲ್ ಆಗಿದೆ. ಯಾಕೆ ಹೀಗಾಯಿತು, ಇಷ್ಟು ಚೆನ್ನಾಗಿದ್ದವರು ಯಾಕೆ ಬ್ರೇಕಪ್ ಮಾಡಿಕೊಂಡ್ರಿ ಅಂಥೇಳಿ. ಹಾಗೆ ಈಗ ಕೆಲವೇ ತಿಂಗಳ ಹಿಂದಷ್ಟೇ ಇಬ್ಬರು ತಮ್ಮ ಲವ್ ಸ್ಟೋರಿ ಶುರುವಾಗಿದ್ದು ಹೇಗೆ ನಾವು ಒಬ್ರಿಗೊಬ್ರು ಇಷ್ಟಪಟ್ವಿ, ಹೇಗೆ ನಮ್ಮ ಭೇಟಿ ಆಯಿತು ಅನ್ನುವಂಥ ವಿಚಾರಗಳನ್ನು ಅವರು ಶೇರ್ ಮಾಡಿಕೊಂಡಿದ್ರು. ವರುಣ್ ಅವರು ವೀಡಿಯೋಗಳನ್ನು ಕ್ರಿಯೇಟ್ ಮಾಡ್ತಾಯಿದ್ರು, ಹಾಗೆ ವರ್ಷ ಕೂಡ ರೀಲ್ಸ್ಗಳನ್ನು ಮಾಡ್ತಾಯಿದ್ರು. ಸೊ ಒಬ್ರ ಮೇಲೆ ಒಬ್ಬರಿಗೆ ಕ್ರಶ್ ಇತ್ತು, ಹೇಗೆ ನಾವು ಆ ಕ್ರಶ್ ಹೇಗೆ ಫ್ರೆಂಡ್ಶಿಪ್ ಆಯಿತು, ಆ ಫ್ರೆಂಡ್ಶಿಪ್ ಹೇಗೆ ಪ್ರೀತಿ ಆಯಿತು ಅನ್ನುವಂಥದ್ದು. ಹಾಗೆ ಪ್ರಾರಂಭದಲ್ಲಿ ವರ್ಷ ಅವ್ರ ಮನೆಯಲ್ಲಿ ಅಷ್ಟು ಇದನ್ನು ಈ ರಿಲೇಷನ್ಶಿಪ್ನ ಅಕ್ಸೆಪ್ಟ್ ಮಾಡ್ಕೊಂಡಿರಲಿಲ್ಲ. ಬಟ್ ಬರ್ತಾ ಬರ್ತಾ ವರುಣ್ ಬಗ್ಗೆ ತಿಳಿತಾ ತಿಳಿತಾ ಇಬ್ಬರು ಮನೆಯಲ್ಲೂ ಕೂಡ ಈ ರಿಲೇಷನ್ಶಿಪ್ನ ಅಕ್ಸೆಪ್ಟ್ ಮಾಡಿಕೊಂಡ್ರು. ಸೊ ಅದರಂತೆ ಇಬ್ಬರು ಮನೆಗೂ ಓಡಾಡಿಕೊಂಡು ಒಂಥರ ಫ್ಯಾಮಿಲಿ ಥರದ್ದು ಒಂದು ಬಾಂಡಿಂಗ್ ಅವರಿಬ್ಬರಲ್ಲೂ ಇತ್ತು. ಹಾಗೆ ಒಟ್ಟೊಟ್ಟಿಗೆ ಫ್ಯಾಮಿಲಿ ಟ್ರಿಪ್ಗಳಿಗೆ ಕೂಡ ಈ ಜೋಡಿ ಹೋಗ್ತಾಯಿದ್ರು. ಸೊ ಆ ಎಲ್ಲ ಕಂಟೆಂಟ್ಗಳನ್ನು ಎಲ್ಲರೂ ಎಂಜಾಯ್ ಮಾಡ್ತಾಯಿದ್ರು. ಬಟ್ ಇದೀಗ ವರ್ಷ ಮಾಡಿರುವಂತಹ ಒಂದು ಪೋಸ್ಟ್ ಪ್ರಕಾರ ನೋಡೋದಾದರೆ ವರುಣ್ ಇನ್ನೊಬ್ಬ ಹುಡುಗಿ ಜೊತೆ ಅವ್ರ ಜೊತೆನೇ ಚೆನ್ನಾಗಿರಲಿ. ಸೊ ಇದು ನಿನ್ನೆ ಮೊನ್ನೆ ಶುರುವಾಗಿರುವಂಥದ್ದಲ್ಲ, ಸುಮಾರು 2 ತಿಂಗಳಿಂದಲೂ ಕೂಡ ನಾನು ಈ ಒಂದು ಸಿಚುವೇಶನ್ನ ಫೇಸ್ ಮಾಡ್ತಾ ಇದ್ದೀನಿ ಅನ್ನುವಂಥದ್ದನ್ನು ಅವರು ಮೆನ್ಷನ್ ಮಾಡಿದರು. ಆದರೆ ನಿಜಕ್ಕೂ ಈ ಸುದ್ದಿ ಅಂದರೆ ಇತ್ತೀಚೆಗೆ ಸುಮಾರು 1 ತಿಂಗಳ ಹಿಂದೆ ಒಂದು ಪ್ರ್ಯಾಂಕ್ ವೀಡಿಯೋನ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿರ್ತಾರೆ. ವರುಣ್ಗೆ ಇದು ಯಾಕೋ ಸರಿ ಹೋಗ್ತಾ ಇಲ್ಲ, ನಾವು ಬ್ರೇಕಪ್ ಮಾಡ್ಕೊಳ್ಳೋಣ ಅಂತ ಹೇಳಿದಂಥ ಒಂದು ಪ್ರ್ಯಾಂಕ್ ವೀಡಿಯೋ ಪೋಸ್ಟ್ ಮಾಡಿರ್ತಾರೆ. ಸೊ ಹಾಗಾಗಿ ಇದು ಏನೋ ಪ್ರ್ಯಾಂಕ್ ಇರಬಹುದು ಅನ್ನುವಂಥ, ಆದರೆ ಇದು ಯಾವುದೇ ಪ್ರ್ಯಾಂಕ್ ಅಲ್ಲ ಅನ್ನುವಂಥದ್ದನ್ನು ಕೂಡ ವರ್ಷ ಹೇಳಿದ್ದಾರೆ. ಬಟ್ ಆದರೂ ನೋಡುಗರು ಇನ್ನೂ ಕನ್ಫ್ಯೂಷನ್ ಸ್ಟೇಟಸಲ್ಲೇ ಇದ್ದಾರೆ. ಯಾಕಂದರೆ ಇಷ್ಟು ಚೆನ್ನಾಗಿದೆ ಜೋಡಿ, ನಿನ್ನೆ ಮೊನ್ನೆ ಕೂಡ ಒಂದಷ್ಟು ಕಂಟೆಂಟ್ಗಳನ್ನು ಪೋಸ್ಟ್ ಮಾಡಿದ್ದಾರೆ, ಬಟ್ ಏನಾಯಿತು ಆಲ್ ಆಫ್ ಅ ಸಡನ್ ಅನ್ನುವಂಥದ್ದಿದೆ. ನಿಜಕ್ಕೂ ವರ್ಷ ಅವ್ರ ಮಾತು ನಿಜಾನ ಅಥವಾ ಮತ್ತೆ ಏನಾದರೂ ಪ್ರ್ಯಾಂಕ್ ಮಾಡ್ತಾ ಇದ್ದಾರಾ? ಮತ್ತೊಂದು ಮೂಲದ ಪ್ರಕಾರ ಇವರಿಬ್ಬರು ಬಿಗ್ ಬಾಸ್ ಮನೆಗೆ ಹೋಗ್ತಿದ್ದಾರೆ ಅನ್ನುವಂಥ ಸುದ್ದಿ ಕೂಡ ಇದೆ. ಸೊ ಇದು ಅದಕ್ಕೆ ರಿಲೇಟೆಡ್ ಆಗಿ ಏನಾದರೂ ಒಂದು ಕಂಟೆಂಟ್, ಅಂದರೆ ಬ್ರೇಕಪ್ ಮಾಡಿಕೊಂಡು ಆಮೇಲೆ ಇಬ್ಬರು ಬಿಗ್ ಬಾಸ್ ಮನೆಗೆ ಹೋಗ್ತಿದ್ದೀವಿ ಅನ್ನೋ ಥರದ್ದು ಏನಾದರೂ ಕಂಟೆಂಟ್ ಮಾಡ್ತಿದ್ದಾರಾ? ಸೊ ಈ ರೀತಿಯಾಗಿ ಸಾಕಷ್ಟು ವಿಚಾರಗಳು ಜನರ ತಲೆಯಲ್ಲಿ ಓಡಾಡ್ತಾ ಇದೆ. ಬಹುಶಃ ಇದಕ್ಕೆ ಇನ್ನು ಕೆಲವು ದಿನಗಳಲ್ಲಿ ಇದಕ್ಕೆಲ್ಲ ಉತ್ತರ ಸಿಕ್ಕಿದ್ರೂ ಸಿಗಬಹುದು. ಆದರೆ ಏನೇ ಆಗಲಿ, ನೀವಿಬ್ಬರು ಬ್ರೇಕಪ್ ಮಾಡ್ಕೊಳ್ಬಾರ್ದು, ಸೊ ನೀವಿಬ್ಬರು ಮೊದಲೇ ಹೇಗಿದ್ರಿ ಈಗಲೂ ಹಾಗೇ ಇರಬೇಕು ಅಂಥೇಳಿ ಬಹಳಷ್ಟು ಜನ ಕಮೆಂಟ್ಗಳನ್ನು ಮಾಡ್ತಾ ಇದ್ದಾರೆ. ಸೊ ತುಂಬ ಕ್ಯೂಟ್ ಜೋಡಿಯಾಗಿ ಗುರುತಿಸ್ಕೊಂಡಿದ್ದಂಥ ವರುಣ್ ಮತ್ತು ವರ್ಷ ಅದೇ ರೀತಿಯಾಗಿರಲಿ, ಇದು ಒಂದು ಪ್ರ್ಯಾಂಕ್ ಆಗಿರಲಿ ಅನ್ನೋದೇ ನಮ್ಮ ಆಶಯ ಕೂಡ.